ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ನಾನಿಲ್ಲೊಂದು ಟ್ರಯಾಂಗಲ್ ಲವ್ ಸ್ಟೋರಿ ಬಗ್ಗೆ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿನ ಮೂರು ಪಾತ್ರಗಳು ಯಾವಪ್ಪ ಅಂದರೆ, ಒಂದು ಅಮೆರಿಕಾ, ಇನ್ನೊಂದು ರಷ್ಯಾ, ಹಾಗೂ ಮೂರನೆಯದ್ದು ಭಾರತ. ಭಾರತ ಪ್ರಭಾವಶಾಲಿ ಆಗ್ತಿದ್ದ ಹಾಗೆ ಅಮೆರಿಕ ಹಾಗೂ ರಷ್ಯಾಗಳ ನಡುವೆ ಭಾರತಕ್ಕಾಗಿ, ಭಾರತದ ಒಲವಿಗಾಗಿ ಪೈಪೋಟಿ ಶುರುವಾಗಿದೆ. ಈ ಮಧ್ಯೆ ಭಾರತ ಮತ್ತು ಚೀನಾದ ನಡುವೆ ಸಣ್ಣಗೆ ಡಬಲ್ ಗೇಮ್ ಆಡ್ತಿದ್ದ ರಷ್ಯಾಗೆ ಮೊನ್ನೆ ಭಾರತ ಚಿಕ್ಕದೊಂದು ಶಾಕ್ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಟ್ಟಿದೆ. ಹಾಗಾದರೆ ಏನದು ರಷ್ಯಾಗೆ ಭಾರತ ಕೊಟ್ಟ ಆ ಚಿಕ್ಕ ಶಾಕು, ಅದರ ಪರಿಣಾಮ ಸದ್ಯಕ್ಕೆ ಏನಾಗ್ತಿದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನಿಮ್ಮ ಜೊತೆ ಹಂಚ್ಕೋತೀನಿ. ಸ್ನೇಹಿತರೆ, ಭಾರತ ಹಾಗೂ ರಷ್ಯಾದ ಸಂಬಂಧ ನಮಗೆಲ್ಲರಿಗೂ ಗೊತ್ತೇ ಇದೆ. ರಷ್ಯಾದ ಪಾಲುದಾರಿಕೆಯಲ್ಲಿ ಭಾರತ ಒಂದಷ್ಟು ರಕ್ಷಣಾ ಉದ್ದಿಮೆಗಳನ್ನು ನಡೆಸ್ತಾ ಇದೆ. ಇವತ್ತಿಗೂ ಕೂಡ ಭಾರತದ ಅತಿದೊಡ್ಡ ರಕ್ಷಣಾ ಪಾಲುದಾರ ದೇಶ ಯಾವುದು ಅಂತ ಕೇಳಿದರೆ ಅದು ರಷ್ಯಾನೇ. ನಾವು ಇತ್ತೀಚೆಗೆ ಅಮೆರಿಕಾದ ಜೊತೆಗೆ, ಫ್ರಾನ್ಸ್ ಜೊತೆಗೆ, ಇಸ್ರೇಲ್ ಜೊತೆಗೆ ಸಾಕಷ್ಟು ರಕ್ಷಣಾ ಒಪ್ಪಂದಗಳನ್ನು ಮಾಡಿಕೊಂಡಿದ್ದೀವಿ, ನಿಜ. ಒಂದಷ್ಟು ಖರೀದಿಗಳನ್ನು ಕೂಡ ಅವರಿಂದ ಮಾಡಿದ್ದೀವಿ. ಆದರೂ ಕಳೆದ ವರ್ಷದ ಲೆಕ್ಕಾಚಾರಗಳು ಹಾಗೂ ಸಿಪ್ರಿ ವರದಿ ಪ್ರಕಾರ ಭಾರತದ ಜೊತೆ ಅತಿ ಹೆಚ್ಚು ರಕ್ಷಣಾ ಸಾಮಗ್ರಿಗಳ ವ್ಯಾಪಾರವನ್ನು ಮಾಡಿರೋದು ಕೂಡ ಈ ಬಾರಿ ರಷ್ಯಾನೇ. ಹೀಗಿರುವಾಗ ಭಾರತದ ಸಂಕಷ್ಟದ ಸಮಯದಲ್ಲಿ ರಷ್ಯಾ ಭಾರತದ ಪರ ನಿಂತ್ಕೋಬೇಕು. ಆದರೆ ಇಲ್ಲಿ ರಷ್ಯಾ ಕೂಡ ಅಡಕತ್ತರಿಯಲ್ಲಿ ಸಿಕ್ಕೊಂಡಿದೆ. ಭಾರತ ರಷ್ಯಾದ ನಡುವೆ ವ್ಯಾಪಾರ ಇದೆ ನಿಜ, ಆದರೆ ಅದಕ್ಕಿಂತ ಹೆಚ್ಚು ವ್ಯಾಪಾರವನ್ನು ರಷ್ಯಾಗೆ ಕೊಡ್ತಾ ಇರೋದು ಚೀನಾ. ಹೀಗಾಗಿ ರಷ್ಯಾ ಚೀನಾನ ಬಿಟ್ಟುಕೊಡೋದಕ್ಕೆ ಸದ್ಯಕ್ಕೆ ಸಿದ್ಧ ಇಲ್ಲ. ರಷ್ಯಾ ತಾನು ಚೀನಾದ ತೊಡೆ ಮೇಲೆ ಕೂತ್ಕೊಂಡು ಭಾರತ ಅಮೆರಿಕಾದ ಜೊತೆಗೆ ಸಂಬಂಧಗಳನ್ನು ಇಟ್ಕೋಬಾರದು ಅಂತ ಹೇಳುತ್ತೆ. ಭಾರತ ಕ್ವಾಡ್ ಕೂಟವನ್ನು ಸೇರಿದ್ದು ರಷ್ಯಾಗೆ ಇಷ್ಟ ಆಗಲಿಲ್ಲ. ಭಾರತ ಮತ್ತು ಅಮೆರಿಕ ಹೆಚ್ಚು ಹತ್ತಿರ ಆಗ್ತಾ ಇವೆ ಅಂದ ಕೂಡಲೇ ಪಾಕಿಸ್ತಾನದ ಜೊತೆಗೆ ನಾನು ರಕ್ಷಣಾ ಒಪ್ಪಂದಗಳನ್ನು ಮಾಡ್ಕೋತೀನಿ ಅನ್ನೋ ಸೂಚನೆಯನ್ನು ಕೂಡ ಕೊಡ್ತು ರಷ್ಯಾ. ಕ್ವಾಡ್ಗೆ ಪರ್ಯಾಯವಾಗಿ ಚೀನಾ ಹಾಗೂ ರಷ್ಯಾ ಒಕ್ಕೂಟವನ್ನು ರಚಿಸಿಕೊಳ್ಳೋ ಮಾತಾಡ್ತಾ ಇವೆ. ಅದು ಎಂಥ ಒಕ್ಕೂಟ ಅಂದರೆ, ಚೀನಾ, ರಷ್ಯಾ, ಪಾಕಿಸ್ತಾನ ಮುಂತಾದ ದೇಶಗಳೆಲ್ಲ ಕೂಡಿ ಏಷ್ಯಾದ ಒಂದು ನ್ಯಾಟೋ ಥರದ ಸಂಸ್ಥೆಯನ್ನು ರಚಿಸಿಕೊಂಡು ಯಾವ ಸದಸ್ಯ ದೇಶದ ಮೇಲೆ ಬೇರೆ ಇನ್ಯಾವುದೇ ದೇಶ ದಾಳಿ ಮಾಡಿದರೂ ಕೂಡ ಈ ಎಲ್ಲ ದೇಶಗಳು ಅದರ ಪರ ನಿಂತ್ಕೊಳ್ಳೋ ಥರದ ಒಪ್ಪಂದವನ್ನು ಮಾಡ್ಕೋಬೇಕು ಅನ್ನೋದು ರಷ್ಯಾ ಚೀನಾಗಳ ಸದ್ಯದ ಯೋಜನೆ. ಈ ಬೆಳವಣಿಗೆ ಇದೆಯಲ್ಲ, ಇದು ಭಾರತದ ಮಟ್ಟಿಗೆ ಆರೋಗ್ಯಕರ ಬೆಳವಣಿಗೆ ಅಲ್ಲ. ಚೀನಾದ ಕೂಟವನ್ನು ರಷ್ಯಾ ಬೇಕಾದರೆ ಸೇರ್ಕೋಬಹುದು, ಆದರೆ ಅದನ್ನು ಭಾರತ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ಹಾಗೇನಾದರೂ ಮಾಡಿಕೊಂಡ್ರೆ ಚೀನಾ ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆಯನ್ನು ತಂದುಬಿಡುತ್ತೆ. ಹೀಗಾಗಿ ಚೀನಾ ಅನ್ನೋ ತಂಟೆಕೋರ್ನನ್ನು ಎದುರಿಸೋದಕ್ಕೆ ಬಲಿಷ್ಠ ಒಕ್ಕೂಟವೊಂದರ ಅಗತ್ಯ ಭಾರತಕ್ಕಿದೆ. ಇಲ್ಲಿ ರಷ್ಯಾ ತಟಸ್ಥವಾಗಿ ಅಥವಾ ಸ್ವತಂತ್ರವಾಗಿ ಇದ್ದಿದ್ರೆ ಭಾರತಕ್ಕೆ ರಷ್ಯಾದ ಸ್ನೇಹವಷ್ಟೇ ಸಾಕಾಗ್ತಾ ಇತ್ತು. ಆಗ ಭಾರತಕ್ಕೆ ಆಪತ್ತು ಬಂದರೆ ಚೀನಾ ಮತ್ತು ಪಾಕಿಸ್ತಾನಗಳ ವಿರುದ್ಧ ರಷ್ಯಾ ಒಂದು ಗುಟುರು ಹಾಕೋದಿಕ್ಕಾದರೂ ಸಾಧ್ಯ ಆಗ್ತಾ ಇತ್ತು. ಆದರೆ ಈಗ ರಷ್ಯಾ ಹಾಗೂ ಚೀನಾ ಒಂದಾಗಿರೋದು ಮತ್ತು ರಷ್ಯಾ ವ್ಯಾಪಾರಿ ಬುದ್ಧಿಯನ್ನು ಪ್ರದರ್ಶಿಸ್ತಾ ಇರೋದು ಭಾರತಕ್ಕೆ ಅಮೆರಿಕ ಹಾಗೂ ಇನ್ನಿತರ ದೇಶಗಳ ಜೊತೆಗೆ ಮೈತ್ರಿಯ ಅಗತ್ಯವನ್ನು ಹೆಚ್ಚು ಮಾಡಿದೆ. ಹಾಗಂತ ಭಾರತ ಕೇವಲ ಅಮೆರಿಕದ ಮೇಲೆ ಮಾತ್ರ ಡಿಪೆಂಡ್ ಆಗ್ತಾ ಇಲ್ಲ. ಫ್ರಾನ್ಸ್, ಇಸ್ರೇಲ್ ಸೇರಿದ ಹಾಗೆ ಬೇರೆ ಬೇರೆ ದೇಶಗಳ ಜೊತೆಗೆ ರಕ್ಷಣಾ ಒಪ್ಪಂದಗಳನ್ನು ಭಾರತ ಮಾಡ್ಕೋತಾ ಇದೆ. ಸೌದಿ, UAEಗಳ ಜೊತೆ ಕೂಡ ಒಂದಷ್ಟು ಜಂಟಿ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಆದರೆ ಮೊನ್ನೆ ಭಾರತ ಮಾಡಿಕೊಂಡ ಒಂದು ಒಪ್ಪಂದ ಇದೆಯಲ್ಲ, ಅದು ರಷ್ಯಾದ ತಲೆ ಕೆಡೋ ಹಾಗೆ ಮಾಡಿರೋದಂತೂ ಸುಳ್ಳಲ್ಲ. ಮೊನ್ನೆ ಏನಾಯ್ತಪ್ಪ ಅಂದರೆ, ದಕ್ಷಿಣ ಕೊರಿಯಾದ ರಕ್ಷಣಾ ಸಚಿವ ಸುಓಕ್ 3 ದಿನಗಳ ಪ್ರವಾಸಕ್ಕೆ ಭಾರತಕ್ಕೆ ಬಂದರು. ಇಲ್ಲಿ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜೊತೆ ಮಾತುಕತೆ ನಡೆಸಿದ್ರು. ಎರಡೂ ದೇಶಗಳ ನಡುವೆ ಒಂದಷ್ಟು ರಕ್ಷಣಾ ಒಪ್ಪಂದಗಳಿಗೆ ಸಹಿ ಮಾಡಲಾಯಿತು. ಇದರಲ್ಲೇನು ವಿಶೇಷ? ಭಾರತ ವಿಶ್ವದ ನಾನಾ ದೇಶಗಳ ಜೊತೆ ಇಂಥ ಸಾಕಷ್ಟು ರಕ್ಷಣಾ ಒಪ್ಪಂದಗಳನ್ನು ಮಾಡಿಕೊಂಡಿದೆಯಲ್ಲ ಅಂತ ನೀವು ಅಂದ್ಕೋಬಹುದು. ಆದರೆ ಇಲ್ಲಿ ನಡೀತಿರೋ ಒಂದಷ್ಟು ಒಪ್ಪಂದಗಳು ಹೇಗಿವೆ ಅಂದರೆ, ಭಾರತ ಹಾಗೂ ದಕ್ಷಿಣ ಕೊರಿಯಾ ಜಂಟಿಯಾಗಿ ಒಂದಷ್ಟು ರಕ್ಷಣಾ ಸಾಮಗ್ರಿಗಳನ್ನು ತಯಾರು ಮಾಡುತ್ತವೆ. ಅದು ಯುದ್ಧ ಟ್ಯಾಂಕರ್ಗಳಿರಬಹುದು, ಆಧುನಿಕ ಬಂದೂಕುಗಳಿರ್ಬೋದು, ಆರ್ಮ್ಡ್ ವೆಹಿಕಲ್ಸ್, ಹೀಗೆ ನಾನಾ ರೀತಿಯ ಯುದ್ಧ ಸಾಮಗ್ರಿಗಳನ್ನು ಎರಡೂ ದೇಶಗಳು ಜಂಟಿಯಾಗಿ ತಯಾರು ಮಾಡುತ್ತವೆ ಮತ್ತು ಆ ತಯಾರಿ ನಡೆಯೋದು ಭಾರತದಲ್ಲಿ. ಅಂದರೆ ಭಾರತ ದಕ್ಷಿಣ ಕೊರಿಯಾ ಸೇರಿ ಮೇಕ್ ಇನ್ ಇಂಡಿಯಾ ಆಯುಧಗಳನ್ನು ತಯಾರು ಮಾಡಿ ಅವುಗಳನ್ನು ಭಾರತದಿಂದಲೇ ನಾನಾ ದೇಶಗಳಿಗೆ ಮಾರಾಟ ಮಾಡೋ ಯೋಜನೆಗೆ ಸಹಿ ಹಾಕಿವೆ. ರಷ್ಯಾಗೆ ತಲೆನೋವಾಗ್ತಾ ಇರೋದು ಹಾಗೂ ಆಗಲಿರೋದು ಇದೇ ಒಪ್ಪಂದ. ಯಾಕೆಂದರೆ ಇಷ್ಟು ದಿನ ರಷ್ಯಾದ ಅತಿದೊಡ್ಡ ರಕ್ಷಣಾ ಪಾಲುದಾರ ದೇಶ ಭಾರತ ಆಗಿತ್ತು. ಇಲ್ಲಿ ಏಕೆ ಬಂದೂಕುಗಳು ಸೇರಿದ ಹಾಗೆ ರಷ್ಯಾದ ಸಾಕಷ್ಟು ಪಾಲುದಾರಿಕಾ ಕಾರ್ಖಾನೆಗಳಿದ್ವು. ಅದರಿಂದ ಲಾಭ ಆಗ್ತಾ ಇದ್ದದ್ದು ಕೂಡ ರಷ್ಯಾಗೇನೆ. ಯಾಕೆಂದರೆ ರಷ್ಯಾದ ಮೇಲೆ ಅಮೆರಿಕದ ನಿರ್ಬಂಧ ಇದೆ. ರಷ್ಯಾದ ವಸ್ತುಗಳನ್ನು, ಅಲ್ಲಿನ ರಕ್ಷಣಾ ಸಾಮಗ್ರಿಯನ್ನು ಬೇರೆ ಯಾವುದೇ ದೇಶ ಖರೀದಿ ಮಾಡಿದರೂ ಕೂಡ ಅವರ ಮೇಲೆ ಅಮೆರಿಕ ನಿರ್ಬಂಧಗಳನ್ನು ವಿಧಿಸುತ್ತೆ. ಈಗೇನಿದ್ರೂ ಈಗಾಗಲೇ ಅಮೆರಿಕದಿಂದ ನಿರ್ಬಂಧಿಸಲ್ಪಟ್ಟು ಚೀನಾದ ನೆರಳಲ್ಲಿರೋರು ಮಾತ್ರ ರಷ್ಯಾದ ಸಾಮಗ್ರಿಗಳನ್ನು ಖರೀದಿ ಮಾಡಬೇಕು. ಆದರೆ ಅದೇ ಸಾಮಗ್ರಿ ಭಾರತದಲ್ಲಿ ತಯಾರಾದರೆ, ಅದರಲ್ಲಿ ರಷ್ಯಾದ ಪಾಲುದಾರಿಕೆ ಇದ್ದರೂ ಕೂಡ
ಅದು ಮೇಕ್ ಇನ್ ಇಂಡಿಯಾ ಅಂತಲೇ ಅನ್ನಿಸ್ಕೊಳ್ಳುತ್ತೆ. ಇಂಡಿಯಾದ ಮೇಲೆ ಯಾವ ನಿರ್ಬಂಧನೂ ಇಲ್ಲ, ಹೀಗಾಗಿ ಆ ಸಾಮಗ್ರಿ ಮಾರಾಟದಿಂದ ರಷ್ಯಾಗೆ ಕೂಡ ಲಾಭ ಬರುತ್ತೆ. ಇಂಥದ್ದೇ ಒಪ್ಪಂದವನ್ನು ಚೀನಾದ ಜೊತೆಗೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ಒಂದು ಬಾರಿ ತಂತ್ರಜ್ಞಾನ ಸಿಕ್ಕಿಬಿಟ್ರೆ ಆಮೇಲೆ ಚೀನೀಯರು ಅದನ್ನೇ ನಕಲು ಮಾಡಿ ರಷ್ಯಾಗೆ ಕೂಡ ಸುಣ್ಣ ಹಚ್ಚಿಬಿಡ್ತಾರೆ. ಹೀಗಾಗಿ ನಂಬಿಕೆಯ ವ್ಯವಹಾರಕ್ಕೆ ರಷ್ಯಾಗೆ ಭಾರತನೇ ಬೇಕು. ಆದರೆ ಬೇರೆ ಬೇರೆ ಲಾಭಗಳ ವಿಷಯ ಬಂದಾಗ ರಷ್ಯಾ ಅಪ್ಪಟ ವ್ಯಾಪಾರಿ ಥರ ಪಾಕಿಸ್ತಾನದ ಹೆಗಲಿಗೂ ಕೈ ಹಾಕತ್ತೆ, ಚೀನಾದ ಜೊತೆಗೂ ದೋಸ್ತಿ ಮಾಡಿಕೊಳ್ಳುತ್ತೆ. ಇಂಥ ರಷ್ಯಾಗೆ ಈಗ ಇಂಥದ್ದೇ ಒಪ್ಪಂದವನ್ನು ಭಾರತ ಕೊರಿಯಾದ ಜೊತೆ ಮಾಡಿಕೊಂಡಿರುವುದು ಸ್ವಲ್ಪ ಕಣ್ಣೂರಿಗೆ ಕಾರಣ ಆಗ್ತಾ ಇದೆ. ಹಾಗೆ ನೋಡಿದರೆ ಸೌತ್ ಕೊರಿಯಾನ ಯಾವುದರಲ್ಲೂ ಕೂಡ ರಷ್ಯಾ ಜೊತೆ ಹೋಲಿಕೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಕೊರಿಯಾ ಅತ್ಯಂತ ಚಿಕ್ಕ ದೇಶ, ಆದರೆ ತಂತ್ರಜ್ಞಾನ ಅಂತ ಬಂದಾಗ ಅವರು ಚೀನಾಗೆ ಕೂಡ ಸಡ್ ಹೊಡೆಯೋ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಅಂಥ ಕೊರಿಯಾದ ಜೊತೆಗೆ ಭಾರತ ಈಗ ಅದ್ಭುತವಾದ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ. ಇನ್ನು ಮತ್ತೊಂದು ಮಹತ್ವದ ಬೆಳವಣಿಗೆಯಲ್ಲಿ ರಷ್ಯಾದ ವಿದೇಶಾಂಗ ಸಚಿವ ಸರ್ಗೆ ಲವ್ರೋವ್ ಭಾರತಕ್ಕೆ ಬರ್ತಾ ಇದ್ದಾರೆ. ಇದು ಪುಟಿನ್ ಭಾರತದ ಭೇಟಿಗೆ ವೇದಿಕೆಯನ್ನ ಸೃಷ್ಟಿಸುವ ಪೂರ್ವಭಾವಿ ಭೇಟಿ ಅಂತ ಹೇಳಲಾಗ್ತಾ ಇದೆ. ಆದರೂ ಈ ಭೇಟಿಯ ಹಿಂದೆ ಇನ್ನು ಸಾಕಷ್ಟು ಉದ್ದೇಶಗಳು ಕೂಡ ಇವೆ. ಮೊನ್ನೆಯಷ್ಟೇ ಭಾರತಕ್ಕೆ ಬಂದಿದ್ದ ಅಮೆರಿಕಾದ ರಕ್ಷಣಾ ಕಾರ್ಯದರ್ಶಿ ಲಾಯ್ಡ್ ಆಸ್ಟಿನ್ ಎಲ್ಲ ಕತೆ ಹೊಡೆದು ಕಡೆಗೆ ಭಾರತ ರಷ್ಯಾದಿಂದ S-400 ಖರೀದಿ ಮಾಡಿದರೆ ಅಮೆರಿಕ ಭಾರತದ ಮೇಲೆ ಕೂಡ ನಿರ್ಬಂಧ ವಿಧಿಸುವ ಸಾಧ್ಯತೆಗಳಿವೆ ಅನ್ನೋ ಹಾವು ಬಿಟ್ಟು ಹೋಗಿದ್ದ. ಇಲ್ಲಿ ಈಗಾಗಲೇ ಟರ್ಕಿಯ ವಿರುದ್ಧ ಅಮೆರಿಕ ಇದೇ S-400 ಖರೀದಿ ಮಾಡಿದ ಕಾರಣಕ್ಕೆ ಒಂದಷ್ಟು ನಿರ್ಬಂಧಗಳನ್ನು ವಿಧಿಸಿದೆ. ಅದು ಭಾರತಕ್ಕೆ ಕೂಡ ಅಪ್ಲೈ ಆಗೋ ಸಾಧ್ಯತೆಗಳಿರುತ್ತವೆ ಅನ್ನೋದು ಲಾಯ್ಡ್ ಕೊಟ್ಟ ಎಚ್ಚರಿಕೆ. ಅರೆ, ಅಮೆರಿಕ ನಿರ್ಬಂಧ ವಿಧಿಸೋದ್ರಿಂದ ಭಾರತಕ್ಕಿನ್ನೇನಾದೀತು ಅಂತ ನಾವು ಅಂದ್ಕೋಬಹುದು. ಆದರೆ ಅಮೆರಿಕ ಹಾಗೂ ಭಾರತದ ನಡುವಿನ ವ್ಯಾಪಾರಗಳು ಭಾರತದ ಪಾಲಿಗೆ ಅತ್ಯಂತ ಆರೋಗ್ಯದಾಯಕವಾಗಿವೆ. ಅಂದರೆ ಭಾರತ ಟ್ರೇಡ್ ಸರ್ಪ್ಲಸ್ ಅನ್ನು ನೋಡ್ತಾ ಇರೋ ಕೆಲವೇ ಕೆಲವು ದೇಶಗಳ ಪೈಕಿ ಅಮೆರಿಕ ಕೂಡ ಒಂದು. ನಾವು ಅಲ್ಲಿಂದ ಆಮದು ಮಾಡಿಕೊಳ್ಳುವ ವಸ್ತುಗಳ ಮೊತ್ತಕ್ಕಿಂತ ನಾವು ಇಲ್ಲಿಂದ ಅವರಿಗೆ ಮಾರುವ ವಸ್ತುಗಳ ಮೊತ್ತ ಹೆಚ್ಚಾಗಿದೆ. ಹೀಗಿರುವಾಗ ಭಾರತದ ಮೇಲೆ ಅಮೆರಿಕ ನಿರ್ಬಂಧವನ್ನು ಹೇರೋ ನಿರ್ಧಾರ ಮಾಡಿದರೆ ಅದರಿಂದ ಭಾರತಕ್ಕೆ ವ್ಯಾಪಾರದ ನಷ್ಟ ಆಗುತ್ತೆ. ಹೋಗ್ಲಿ, S-400 ಪರ್ಯಾಯವಾಗಿ ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಖರೀದಿ ಮಾಡೋದಕ್ಕಾಗತ್ತಾ? ಅದು ಕೂಡ ಈಗ ಸಾಧ್ಯ ಇಲ್ಲ. S-400 ಪರ್ಯಾಯವಾಗಿ ಅಮೆರಿಕ ಥಾಡ್ ಅಂದರೆ ಟರ್ಮಿನಲ್ ಹೈ ಆಲ್ಟಿಟ್ಯೂಡ್ ಏರಿಯಾ ಡಿಫೆನ್ಸ್ ಹಾಗೂ ಪ್ಯಾಟ್ರಿಯಾಟ್ ಅನ್ನೋ ಎರಡು ಡಿಫೆನ್ಸ್ ಸಿಸ್ಟಮ್ಗಳನ್ನು ಹೊಂದಿದೆ. ಆದರೂ ರಷ್ಯಾದ S-400 ಹೋಲಿಕೆ ಮಾಡಿದರೆ ಅವು ಬೆಲೆಯಲ್ಲಿ ಮುಂದೆ ಮತ್ತು ಕ್ಷಮತೆಯಲ್ಲಿ ಹಿಂದೆ ಅನ್ನಿಸ್ಕೊಳ್ಳುತ್ತವೆ. ಅದನ್ನು ಗಮನಿಸಿನೇ ಭಾರತ S-400 ಖರೀದಿ ಮಾಡ್ತಾ ಇರೋದು. ಈಗ ಖರೀದಿಯ ಒಪ್ಪಂದವೂ ಆಗಿದೆ. ಭಾರತ ಅದಕ್ಕೊಂದಷ್ಟು ಹಣವನ್ನು ಕೂಡ ಪಾವತಿ ಮಾಡಿದೆ. S-400 ಭಾರತಕ್ಕೆ ಬರೋದೊಂದು ಬಾಕಿ ಇದೆ. ಇಂಥ ಸಂದರ್ಭದಲ್ಲಿ ನೀವು S-400 ಖರೀದಿ ಮಾಡೋದು ಬೇಡ ಅಂತ ಅಮೆರಿಕ ಹೇಳಿದರೆ ಖರೀದಿಯನ್ನು ನಿಲ್ಲಿಸುವ ಸ್ಥಿತಿಯಲ್ಲಿ ಭಾರತ ಇಲ್ಲ. ಈ ಬಗ್ಗೆ ಕೂಡ ರಷ್ಯಾದ ವಿದೇಶಾಂಗ ಸಚಿವರ ಭೇಟಿ ಸಂದರ್ಭದಲ್ಲಿ ಇಲ್ಲಿ ಮಾತುಕತೆಗಳು ನಡೆಯಲಿವೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆಫ್ಘನ್ ಶಾಂತಿ ಮಾತುಕತೆಗಳ ಬಗ್ಗೆ ಚರ್ಚೆ ಕೂಡ ನಡೆಯುತ್ತೆ. ಚೀನಾದ ಮಾತು ಕೇಳಿಕೊಂಡು ಭಾರತವನ್ನು ಆಫ್ಘನ್ ಶಾಂತಿ ಪ್ರಕ್ರಿಯೆಯಿಂದ ದೂರ ಇಡೋದಕ್ಕೆ ರಷ್ಯಾ ಪ್ರಯತ್ನಿಸಿತ್ತು. ಆದರೆ ಭಾರತವಿಲ್ಲದೇ ಇದ್ದರೆ ಈ ಶಾಂತಿ ಪ್ರಕ್ರಿಯೆ ಸಾಧ್ಯವೇ ಇಲ್ಲ ಅನ್ನೋದು ಆಫ್ಘಾನಿಸ್ತಾನದ ಸರ್ಕಾರ ಹಾಗೂ ಅಮೆರಿಕದ ಅಭಿಪ್ರಾಯ. ಆದ ನಂತರ ರಷ್ಯಾ ನಾನಂಥ ಯಾವ ಪ್ರಯತ್ನವನ್ನು ಮಾಡಿರಲೇ ಇಲ್ಲ ಅಂತ ಸಮಜಾಯಿಷಿಯನ್ನು ಕೊಟ್ಕೊಂಡಿತ್ತು. ಈಗ ಈ ನಿಯೋಗದ ಜೊತೆ ಜೊತೆಗೆ ರಷ್ಯಾದ ಆಫ್ಘನ್ ಪ್ರತಿನಿಧಿ ಜಾಮಿರ್ ಕುಬುಲೋವ್ ಕೂಡ ಭಾರತಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಆಫ್ಘನ್ ಶಾಂತಿ ಮಾತುಕತೆಗಳ ಬಗ್ಗೆ, ಅಮೆರಿಕಾ ಸೇನೆಯ ಹಿಂತೆಗೆತದ ಬಗ್ಗೆ ಸಾಕಷ್ಟು ವಿಷಯಗಳ ಚರ್ಚೆ ಆಗಲಿದೆ. ಚೀನಾ, ಪಾಕಿಸ್ತಾನ, ರಷ್ಯಾ ಹಾಗೂ ತಾಲಿಬಾನಿಗಳಿಗೆ ಆಫ್ಘನ್ ನೆಲದಲ್ಲಿನ ನ್ಯಾಟೋ ಪಡೆಗಳನ್ನು ಹಿಂದಕ್ಕೆ ಕಳುಹಿಸಲೇಬೇಕು. ಆದರೆ ಅಲ್ಲಿಂದ ಕಾಲ್ಕಿತ್ತರೆ ಏಷ್ಯಾದ ಮೇಲಿನ ಪ್ರಭಾವವನ್ನು ಅಮೆರಿಕ ಕಳ್ಕೊಳ್ಳಬೇಕಾದೀತು ಅನ್ನೋ ಆತಂಕ ಅಮೆರಿಕನ ಕಾಡ್ತಾ ಇದೆ. ಹೀಗಾಗಿ ಅವರು ಸೇನೆಯನ್ನು ಹಿಂಪಡೆಯೋದು ಸದ್ಯಕ್ಕೆ ಅನುಮಾನ. ಈ ಬಗ್ಗೆ ಕೂಡ ಭಾರತ ಹಾಗೂ ರಷ್ಯಾದ ವಿದೇಶಾಂಗ ಸಚಿವರ ಭೇಟಿ ಸಂದರ್ಭದಲ್ಲಿ ಮಾತುಕತೆ ನಡೆಯಲಿದೆ. ಒಟ್ಟಲ್ಲಿ ಭಾರತ ಅನ್ನೋದು ಈಗ ರಷ್ಯಾ ಹಾಗೂ ಅಮೆರಿಕ ಇಬ್ಬರಿಗೂ ಕೂಡ ಅನಿವಾರ್ಯ. ಸಾಮಾನ್ಯವಾಗಿ ವಿದೇಶಾಂಗ ಸಂಬಂಧಗಳು ಯಾವಾಗಲೂ ಕೂಡ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಇಲ್ಲಿ ಯಾರೂ ಕೂಡ ಶಾಶ್ವತ ಮಿತ್ರರೂ ಅಲ್ಲ, ಯಾರೂ ಶಾಶ್ವತ ಶತ್ರುಗಳೂ ಅಲ್ಲ. ಭಾರತ, ಪಾಕಿಸ್ತಾನ ಹಾಗೂ ಭಾರತ, ಚೀನಾಗಳನ್ನು ಹೊರತುಪಡಿಸಿದರೆ ಈ ಶತ್ರುತ್ವ ಮಿತ್ರತ್ವಕ್ಕೆ ಬೇರೆಲ್ಲೂ ಶಾಶ್ವತತೆಯ ಮುದ್ರೆ ಬೀಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಎಲ್ಲ ದೇಶಗಳು ಕೂಡ ವಿದೇಶಾಂಗ ನೀತಿಯನ್ನು ರೂಪಿಸುವಾಗ
ತಮ್ಮ ದೇಶದ ಹಿತವನ್ನು ಕಾಪಾಡಿಕೊಳ್ಳುವ ಬಗ್ಗೆ ಅತ್ಯಂತ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುತ್ತವೆ. ವಿದೇಶಾಂಗ ಸಂಬಂಧ ಅನ್ನೋದು ಭಾವನಾತ್ಮಕ ವಿಷಯ ಅಲ್ಲ. ಹೀಗಾಗಿ ಈ ಇಬ್ಬರ ನಡುವೆ ಭಾರತ ತನಗೆ ಅನುಕೂಲವಾಗುವ ನಿರ್ಧಾರಗಳನ್ನು ಹೇಗೆ ತಗೊಳ್ಳುತ್ತೆ ಅನ್ನೋದೇ ಈಗ ಕಾದು ನೋಡಬೇಕಿರೋ ವಿಷಯ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆಗೆ ಯಥಾಪ್ರಕಾರ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.